ಎಲ್ರಿಗೂ ನಮಸ್ಕಾರ. ಇವಾಗ 181 ದಿವಸ ಆಯಿತು ಅಂದ್ಕೋತೀನಿ. ಇವತ್ತಿಗೆ ಹಾಸನದಲ್ಲಿದ್ದೀನಿ. ಇಲ್ಲಿ ಬಂದು ರೂಟ್ ನೋಡೋಣ ಅಂತ ನಿಲ್ಲಿಸಿದೆ. ನಾನು ಇವಾಗ ಶೆಟ್ಟಿಹಳ್ಳಿ ಚರ್ಚ್ ಕಡೆ ಹೋಗೋಣ ಅಂತಿದ್ದೆ, ಬಟ್ ಹಿಂದ್ಗಡೆ ಒಂದು ತಳ್ಳಗಾಡಿ ಇದೆ ಹೋಟ್ಲು. ಅವ್ರು ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ, ನಮ್ಮ ಹೋಟ್ಲಲ್ಲೇ ತಿನ್ನಿ ಅಂತ ಕರೀತವ್ರೆ. ಸೊ ಅಲ್ಲಿಗೆ ಹೋಗ್ತೀನಿ. ಇವಾಗ ಡೈರಿ ಸರ್ಕಲಲ್ಲೇ ಇವ್ರದ್ದೊಂದು ಅಂಗಡಿ ಇದೆ. ಫುಲ್ ವಿಡಿಯೋ ಅಣ್ಣ, ನನಗೆ ಒಂದು ರೈಸ್ ಕೊಟ್ಬಿಡಿ ಸರ್. ದೋಸೆ ಇದೆಯಾ? ಅದು ವೆಜ್ ಇದೆ ಅಲ್ಲ, ವೆಜ್ ರೈಸ್ ಏನಿದೆ? ವೆಜ್ ರೈಸ್ ಏನಿದೆ? ವೆಜ್ ಕುಷ್ಕನೆ ಕೊಟ್ಬಿಡಿ. ನೀವು ಎಷ್ಟು ವರ್ಷ ಆಯ್ತು ಹೋಟ್ಲು ಶುರು ಮಾಡಿ? ಹೋಟ್ಲು ಶುರು ಮಾಡಿ ಓ ಥ್ಯಾಂಕ್ ಯು ಸೋ ಮಚ್. ಇವರು ಓನರ್, ಇವರು ಎಲ್ಲರೂ ಎಲ್ಲರೂ ಥ್ಯಾಂಕ್ಸ್. ಅಣ್ಣ ಇಲ್ಲಿ ಏನೇನು ಮಾಡ್ತೀರಾ? ಎಗ್ ರೈಸು, ಕಬಾಬು, ಕುಷ್ಕ ಮೊಟ್ಟೆ, ಬಿರಿಯಾನಿ, ದೋಸೆ, ಪಲಾವ್, ಚಿತ್ರಾನ್ನ, ಇಡ್ಲಿ ವಡೆ, ಪರೋಟ. ಒಳ್ಳೇದಾಗ್ಲಿ. ಅಣ್ಣ ನಿಮ್ಮ ಹೋಟ್ಲ್ ಹೆಸರು? ಜೆ ಎಂ ಫಾಸ್ಟ್ ಫುಡ್. ಇವ್ರದ್ದು ಎ ಎಂ ಫಾಸ್ಟ್ ಫುಡ್ ಅಂತ ಡೈರಿ ಸರ್ಕಲ್ ಇದೆ ನೋಡಿ, ಅದೇ ಸರ್ಕಲ್ಲು. ಈ ಬಸ್ ಇರ್ತಿದೆಯಲ್ಲ, ಇದೇ ಸರ್ಕಲ್ಲು. ಇಲ್ಲೇ ಅವ್ರದ್ದು ಶಾಪ್ ಇದೆ. ಬಂದು ಹೊಟ್ಟೆ ತುಂಬ ತಿನ್ಕೊಂಡು ಹೋಗಿ. ತಿಂದಾದ್ಮೇಲೆ ಮಲ್ಕೊಳ್ಳೋಕೆ ಜಾಗ ನೋಡ್ತಿದ್ದೀನಿ. ಇವಾಗ ಎಲ್ಲಾದರೂ ಪೆಟ್ರೋಲ್ ಬಂಕು ಆ ಥರದ್ದೇನಾದ್ರು ನೋಡಿ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿನಿ. ನೋಡೋಣ ಹಾಸನದ ಜನತೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ. ಈ ಥರದ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ಲೈಕ್ ಹೇಗಿರುತ್ತೆ ಜನರು ಒಪಿನಿಯನ್ಸ್ ಅಂತ ನಿಮಗೆಲ್ಲ ತೋರಿಸ್ಬೇಕು ಅನ್ನಿಸ್ತು. ಹಾಗಾಗಿ ಫಸ್ಟ್ ಎಕ್ಸ್ಪೆರಿಮೆಂಟ್ ಅಂತ ಅಂದ್ಕೋಬೋದು. ಸೊ ನೋಡೋಣ ಏನು ಹೇಳ್ತಾರೆ, ಅಲೋ ಮಾಡ್ತಾರೋ ಇಲ್ವೋ, ಬೈತಾರೋ, ಏನು ಮಾಡಿದ್ರೆ ನೋಡೋಣ. ಬನ್ನಿ ಬಂಕಿದೆ ನೋಡೋಣ. ಅವ್ರಿಗೆ ಕೇಳ್ತೀನಿ ಮ್ಯಾನೇಜರ್ಗೆ. ನಾನು ಆ್ಯಕ್ಚುಲಿ ಸೈಕಲಲ್ಲಿ ಟೂರ್ ಮಾಡ್ತಿದ್ದೀನಿ. ನನ್ನ ಹತ್ರ ಟೆಂಟ್ ಇದೆ, ಇಲ್ಲೇ ಎಲ್ಲರೂ ಟೆಂಟ್ ಹಾಕೊಂಡು ಉಳ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟೆ. ಕೇಳ್ತೀರ ಸರ್? ನಾನು ಸೈಕಲಲ್ಲಿ ಫುಲ್ ದೇಶ ಫುಲ್ ಸುತ್ತಿದ್ದೀನಿ. ನನ್ನ ಹತ್ರ ಟೆಂಟ್ ಇದೆ ಸರ್, ಇಲ್ಲೆಲ್ಲರೂ ಟೆಂಟ್ ಹಾಕೊಂಡು ಮಾಡ್ಕೊಳ್ಳೋಕೆ ಪರ್ಮಿಷನ್ ಕೊಡ್ತೀರ? ಸರಿ ಸರ್, ಥ್ಯಾಂಕ್ಸ್ ಗುರು. ನಾನೆಲ್ಲ ಹೊಡ್ಕೊತೀನಿ ಕಸ ಗೀಸ, ನೀನೇನು ತಲೆ ಕೆಡಿಸ್ಕೊಬೇಡ. ಕಸ ಗೀಸ ನಾನು ಹೊಡ್ಕೊತೀನಿ. ಏ ಇಲ್ಲ ಗುರು. ಸರಿ ಅಣ್ಣ, ಎಲ್ಲಿ ಹೋಯ್ತಿದ್ರಿ ಈಗ ನೀವು? ಅಂತೂ ಇಂತೂ ಟೆಂಟ್ ರೆಡಿ ಆಯಿತು. ನಂಗೆ ಇಲ್ಲೊಬ್ಬರು ಇಂಟ್ರೆಸ್ಟಿಂಗ್ ವ್ಯಕ್ತಿ ಅಂತ ಅನ್ಸಿದ್ರು, ಅವ್ರನ್ನ ನಿಮಗೂ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಅಂದ್ಕೊಂಡೆ.
ಗೌಡ್ರೆ ನಿಮ್ಗೆ ಎಷ್ಟು ವರ್ಷ? 76 ವರ್ಷ. 76 ವರ್ಷ. ಇವಾಗ ಇಲ್ಲಿ ನೀವೇನು ಕೆಲಸ ಮಾಡೋದು? ನಾವು ವರ್ಕರ್ಸ್, ವಾಚ್ಮ್ಯಾನ್. ವಾಚ್ಮ್ಯಾನ್? ನೈಟ್ ಸೆಕ್ಯೂರಿಟಿ? ನೈಟ್ ಎಲ್ಲ ನಿದ್ದೆ ಮಾಡಲ್ಲ ಮತ್ತೆ ಮಾಡ್ತೀವಿ. ಏನೋ ಒಂದ್ಗಂಟೆ ಅಷ್ಟೇ ಅವ್ರು ನೈಟ್ ಫುಲ್ ನೈಟ್ ಒಂದೇ ಅವ್ರು ನಿದ್ದೆ ಮಾಡೋದು ಅವರು. ಮತ್ತೆ ಬೆಳಗ್ಗೆ ಹೋಗಿ ಮಲಗ್ತೀರಾ? ಮನೆಗೆ ಹೋಗಿ ಮಲಗ್ತೀನಿ. ಮನೆಗೆ ಹೋಗಿ ಮಲಗ್ತೀರಾ? ನಿಮ್ಗೆ ಎಷ್ಟು ಜನ ಮಕ್ಕಳು? ಇಬ್ರು. ಇಬ್ರು ಕೆಲಸ ಮಾಡ್ತಾರಾ? ಮತ್ತೆ ನೀವೇನು ಕೆಲಸ ಮಾಡ್ತಿದ್ದೀರಾ? ಇಲ್ಲಿ ಮಾಡ್ತೀವಿ. ಮುಂಚೆ ನಾನು ಗೌರ್ಮೆಂಟ್ ಕೆಲಸ ಕಲ್ಕುಯ ಫ್ಯಾಕ್ಟ್ರಿ ಅಲ್ಲಿದ್ದೆ. ಓಕೆ. ಅಲ್ಲಿಂದ ಪೆಟ್ರೋಲ್ ಬಂಕ್ ಅಲ್ಲಿ ಮುಂಚೆ ಇದ್ದೆ. ಅಲ್ಲಿಂದ ಮುಚ್ಚೋಯ್ತು, ಇಲ್ಲಿ ಬಂದೆ. ಅಲ್ಲ, ನಿಮ್ಗೆ ಇನ್ನೂ ಏನು ಕೆಲಸ ಮಾಡ್ಬೇಕು ಅಂತ ಅನಿಸ್ತಿರೋದು? ಹೌದು, ಕೆಲಸ ಮಾಡ್ಬೇಕು ಅಂತ. ಅದು ಹೇಳಿ, ಏನು ಕೆಲಸ ಮಾಡ್ಬೇಕು ಅಂತ ಅನಿಸ್ತಿದೆ? ನಮ್ಗೆ ಏನಿಲ್ಲ, ವಾಚ್ಮ್ಯಾನ್ ಡ್ಯೂಟಿ. ಓಕೆ. ಅಲ್ಲ, ಈಗ ನಮಗೆಲ್ಲ ಏನಂದ್ರೆ ಇವಾಗ ಹುಡುಗರಿಗೆ ಹೆಂಗೆ ಅಂದರೆ, ಅಯ್ಯೋ ಕೆಲಸ ಅಜ್ಞಾನ ಮಾಡ್ತಾನೆ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ನಿಮಗೆ 75 ವರ್ಷ ಆದರೂ ಇನ್ನೂ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಿದೆಲ್ಲ, ಯಾಕೆ ಅಂತ ಅನಿಸ್ತು? ನಮಗೆ ಮನೆ ಪೂರಕ್ಕಾಗಲ್ವಲ್ಲ ಅಂತ. ಓ, ಮನೆ ಹತ್ರ ಕೂರಕ್ಕಾಗಲ್ಲ, ತಿರುಗಾಡ್ತಾ ಇರ್ಬೋದು. ಓ, ನಂತರ? ಸರಿ ಸರಿ, ಊಟ ಆಯ್ತಾ? ಊಟ ಆಗಿಲ್ಲ, ಊಟ ಮಾಡಿ. ನಿಮ್ಮ ಹೆಸರು ಹೇಳ್ಬಿಡಿ ಒಂದ್ಸಲ ಎಲ್ರಿಗೂ. ಹನುಮಂತೇಗೌಡ. ಹನುಮಂತೇಗೌಡರು ಕೈ ಹಾಕ್ಬಿಡಿ ಒಂದು ಹಂಗೆ ಮೇಲ್ಕೆ. ಹಿಂಗೆ ಯಾಕೆ ಹಿಂಗೆ? ಇವರು ಗೌಡರು. ಗೌಡರು ಇವತ್ತು ಆ್ಯಕ್ಚುಲಿ ಅಲ್ಲೆಲ್ಲರೂ ಮಲ್ಕೋತಾರೆ. ಅವ್ರಿಗೆ ನಿದ್ದೆ ಬಂದರೆ ಅವ್ರಿಗೆ ಹೇಳಿದೆ, ನಿಮ್ಗೆ ಏನಾದ್ರು ಶೀತ ಆಯ್ತು ಅಂದ್ರೆ ಬಂದು ನನ್ನ ಟೆಂಟಲ್ಲಿ ಮಲ್ಕೊಳ್ಳಿ ಅಂತ. ಅವ್ರಿಗೆ ಮಲಗ್ತಾರಲ್ಲ ಗೊತ್ತಿಲ್ಲ. ಸರಿ ಗೌಡ್ರೆ, ಮೀಟ್ ಮಾಡಿ ಖುಷಿ ಆಯಿತು. ನೋಡಿದ್ರಲ್ಲ, ಇಲ್ಲಿರೋ ಜನ ಅಂದರೆ ನನ್ನ ಹಾಸನದಲ್ಲಿ ಒಂಥರ ಸ್ಪೆಷಲಾಗಿ ಫೀಲ್ ಮಾಡಿದೆ, ಆಯಿತಾ? ಯಾಕಂದರೆ ಬೇರೆ ಎಲ್ಲ ಕಡೆಗಿಂತ ಇಲ್ಲಿ ಜನ ಸ್ವಲ್ಪ ವಿಶೇಷ ಅನ್ನಿಸ್ತು. ಬಂದಿದ ತಕ್ಷಣ ಅವ್ರು ನಿಲ್ಲಿಸ್ಬಿಟ್ಟು, ಇನ್ನು ನಾನು ಬಂದಿದ್ದೆ ಅಷ್ಟೇ, ಅಲ್ಲಿ ಬಂದ್ಬಿಟ್ಟು ಹಂಗೆ ಹಿಂದ್ಗಡೆಯಿಂದ, ಗುರು ನಮ್ಮ ಹೋಟ್ಲಲ್ಲೇ ತಿಂಡಿ ತಿಂದು ಗುರು ನೀನು ಅಂತ. ಸರಿ ಗುರು, ಆಯಿತು ಅಂತ ಅಲ್ಲಿ ತಿಂಡಿ ತಿಂದು. ಮತ್ತು ಹಂಗೆ ನೆಕ್ಸ್ಟು ತುಂಬ ಹುಡುಕ್ಲೇ ಇಲ್ಲ, ಬಂದಿದ್ದ ತಕ್ಷಣ ಇಲ್ಲಿ ಅಲೋ ಮಾಡಿದ್ರು, ಅಲ್ಲೇ ಹಾಕೊಳಕ್ಕೆ ಟೆಂಟ್ ಹಾಕೊಳಕ್ಕೆ ಜಾಗ ಕೊಟ್ಟರು ಅಷ್ಟೇ. ಸೊ ಹಾಸನ ಒಂಥರ ಸ್ಪೆಷಲ್ ಅನ್ನಿಸ್ತು ನನಗೆ ಇಲ್ಲಿ ಜನ. ದೆನ್ ಸಿಗೋಣ ಈ ಥರ, ನಾನೇನೋ ತೋರಿಸ್ಬೇಕು ಅಂತಿದ್ದೆ, ಲೈಕ್ ಅಂದರೆ ಹೆಂಗೆ ಜನ ಅಲೋ ಮಾಡ್ತಾರೋ ಇಲ್ವೋ ಅಂತೆಲ್ಲ. ನಾನು ಅಲೋ ಮಾಡಲೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಉಲ್ಟಾ ಆಯಿತು. ಅವ್ರು ಅಲೋ ಮಾಡಿ ಉಳ್ಕೊಳ್ಳೋಕ್ಕೆಲ್ಲ ಅವಕಾಶ ಕೊಟ್ಟರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ.